ಬರುತ್ತೆ. ಫೀ ಸ್ಟ್ರಕ್ಚರ್ ಸೀಟ್ ಮ್ಯಾಟ್ರಿಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇವತ್ತು ಸಾಯಂಕಾಲ ಅಷ್ಟರಲ್ಲಿ ರಿಸೀವ್ ಆಗ್ಬೋದು ಅಂತ. ಅದು ಬರ್ತಿದ್ದ ಹಾಗೆ ನಾಳೆ ಅಥವಾ ನಾಳಿದ್ರಿಂದ ಆಪ್ಷನ್ ಎಂಟ್ರೀಸು ಸ್ಟಾರ್ಟ್ ಮಾಡೋ ಶೆಡ್ಯೂಲ್ ಇದೆ ನಮ್ಮಲ್ಲಿ. ಓಕೆ ಮೇಡಮ್, ಕಳೆದ 6 ದಿನಗಳ ಹಿಂದೆಯೇ ಪ್ರೈವೇಟ್ ಕಾಲೇಜಸ್ನವರು ಗೌರ್ಮೆಂಟ್ಗೆ ಒಂದು ಲೆಟ್ರ್ ಬರೆದಿದ್ರು, ಮತ್ತು ಶೇಕಡಾ 10-15% ಶುಲ್ಕವನ್ನು ಈ ಬರೆಯಾದರೂ ಹೆಚ್ಚಿ ಅನ್ನುವಂಥದ್ದು. ಆದರೆ ಈಗ ಏನಾಗಿದೆ ಮೇಡಮ್ ಸರ್ಕಾರದ ಹಂತದಲ್ಲಿ? ನಾವು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಾವು ಆಗಿರೋದ್ರಿಂದ ಸೊ ಫೀ ಡಿಟರ್ಮಿನೇಷನ್ ಅದು ಏನು ನಮ್ಮಲ್ಲಿ ವಿ ಹ್ಯಾವ್ ಅಂತ ರೋಲ್ ಏನು ಬರೋದಿಲ್ಲ. ಸೊ ವಿ ಹ್ಯಾವ್ ಟು ಸಿ, ನಮಗೆ ರಿಸೀವ್ ಆದಮೇಲೆ ಫೀ ಸ್ಟ್ರಕ್ಚರ್ ಮತ್ತು ಏನು ಸೀಟ್ ಮ್ಯಾಟ್ರಿಕ್ಸ್ ರಿಸೀವ್ ಆದಮೇಲೆ ಕಳೆದ ಸಾಲಿನಲ್ಲಿ ಏನು ಫೀ ಸ್ಟ್ರಕ್ಚರ್ ಇತ್ತು, ಸೀಟ್ ಮ್ಯಾಟ್ರಿಕ್ಸ್ ಇತ್ತು, ಈ ಸಾಲಿನಲ್ಲಿ ಏನಿದೆ ಅಂತ ನಾವು ಹೋಲಿಕೆ ಮಾಡಿ ಹೆಚ್ಚಳ ಆಗಿದೆಯಾ ಅಥವಾ ಅಷ್ಟೇ ಇದೆಯಾ ಅಂತ ಹೇಳ್ಬೋದು. ಓಕೆ, ಅಂದರೆ ಹೆಚ್ಚಳ ಆಗೋ ಸಾಧ್ಯತೆ ಏನಾದರೂ ಇದೆಯಾ ಮೇಡಮ್? ಹೇಗೆ ಕಾಲೇಜಸ್ ಅವರು ಪ್ರಪೋಸ್ ಮಾಡ್ತಾ ಇದ್ರು ಸ್ವಲ್ಪ ಹೆಚ್ಚಳ ಬೇಕು ಅಂತ. ಸೊ ಹಾಗಾಗಿ ಹೆಚ್ಚಳ ಆಗುವಂಥ ಚಾನ್ಸಸ್ ಇದೆ.